ತಾಯಿಯಂದಿರ ನಾವಿಲ್ಲ, ನಾವು ಅವ್ರ ಎತ್ತರಕ್ಕೆ ಬೆಳೆದಾಗ ನೀನಿಂದಿರ ನಾನಿಲ್ಲಮ್ಮ ಅಂತ ಯಾಕೆ ನಾವು ಹೇಳೋಕ್ಕಾಗಲ್ಲ? ಹಾಗೆ ಬಾಳದೆ ಜೀವನ. ಆ ಥರ ಪ್ರೀತಿಯಿಂದ ತಾಯಿ ನೋಡಿಕೊಂಡ್ರೆ ಬಹುಶಃ ನಮಗೆ ಈ ಯುಗ ಅಲ್ಲ, ಇನ್ನೆಂಥ ಯುಗ ಬರಲಿ ಆ ಯುಗದಲ್ಲೂ ನಮಗೆ ಏಳಿಗೆ ಇದೆ. ತಾಯಿನ ಬಿಟ್ಟವರು ಅವರನ್ನು ಯಾವ ಸಮಾಜನೂ ಸೇರಿಸಲ್ಲ, ಯಾವ ಕ್ಷೇತ್ರದಲ್ಲೂ ಅವರಿಗೆ ಒಂದು ಯಶಸ್ಸು ಸಿಕ್ಕಲ್ಲ. ಏನೇ ಅವ್ರ ಕೈಗೆ ತುಂಬ ಸಿಕ್ಕಿದೆ ಅಂತ ಅವ್ರು ಅಂದ್ಕೊಂಡ್ರು ಕೂಡ ಅವ್ರಿಗೆ ಜೀವನ ಇಡೀ ನೆಮ್ಮದಿ ಇರಲ್ಲ. ಮನೆ ಕಾಲದಲ್ಲಿ, ಅವ್ರ ಮುಪ್ಪಿನ ಕಾಲದಲ್ಲಿ ಅವರನ್ನು ನೋಡ್ಕೊಳ್ಳೋಕೆ ಕೂಡ ಒಬ್ಬರು ಇರಲ್ಲ. ಯಾವಾಗ ಏನಾಗುತ್ತೆ ಜೀವನ ಅಂದರೆ, ನಾನು ಬಾಳಿರೋ ಜನ್ಮನೇ ಕೇವಲ, ನನ್ನ ಜನ್ಮನೇ ಸರಿ ಇಲ್ಲ, ನಾನು ಏನಕ್ಕೆ ಬಾಳಿದೆ ಅನ್ನುವಂಥ ಆ ಒಂದು ಸ್ಥಿತಿಗೆ ಬಂದು ಅವ್ರು ತಟ್ಬಿಡ್ತಾರೆ ಮುಪ್ಪಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಅದು ಕಷ್ಟ ಅಲ್ಲ. ತಾಯಿ ಮಕ್ಕಳನ್ನ ಸಾಕುವಾಗ ಕಷ್ಟಪಡಲಿಲ್ಲ, ಸಂತೋಷವಾಗಿ ಸಾಕಿದ್ರು. ವಾಪಸ್ ಮಕ್ಕಳು ತಾಯಿನ ನೋಡ್ಕೊಳ್ಳುವಾಗ ಅವರು ಇಳಿ ವಯಸ್ಸಲ್ಲಿ ಖುಷಿ ಖುಷಿಯಾಗಿ ನೋಡ್ಕೋಬೇಕು. ಅವ್ರು ಕೊಡೋ ಸಂತೋಷನೇ ನಮಗೆ ಸ್ವರ್ಗ. ಇದನ್ನು ಯಾರೂ ಮರಿಬೇಡಿ. ತಾಯಿನ ಕೇವಲ ಮಾಡಬೇಡಿ, ಆಶ್ರಮಗಳು ಸೇರಿಸೋದು ಮಾಡಬೇಡಿ. ತಾಯಿಯೇ ದೇವು, ತಾಯಿ ಬಿಟ್ಟರೆ ಭೂಮಿ ಮೇಲೆ ಏನೂ ಇಲ್ಲ. ತಂದೆ ಕಾರಣನಾಗ್ತದೆ, ತಾಯಿಯೇ ಸತ್ಯ, ತಾಯಿಯೇ ನಿತ್ಯ. ಇದನ್ನು ಯಾವಾಗ ನಾವೆಲ್ಲ ಅರ್ಥ ಮಾಡ್ಕೋತೀವೋ ಆವಾಗ ಈ ದೇಶದಲ್ಲಿ ಒಳ್ಳೇದು ನಡೀತದೆ, ರಾಮರಾಜ್ಯ ವಾಪಸ್ ಬರುತ್ತೆ. ಅದು ಸತ್ಯ.